ವೀಕ್ಷಕರೇ, ನಮ್ಮ ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮ್ಮೆಲ್ರಿಗೂ ಸ್ವಾಗತ. ನಿಮಗೆ ಗೊತ್ತಿರುವಂತೆ ನಾವು ನಮ್ಮ ಈ ಆಯುಷ್ಮಾನ್ ಭವ ಕಾರ್ಯಕ್ರಮದಲ್ಲಿ ಪ್ರತಿದಿನ ಆರೋಗ್ಯದ ಕುರಿತು ವಿವಿಧ ತಜ್ಞ ವೈದ್ಯರೊಡನೆ ಚರ್ಚೆ ಮಾಡಿ ನಿಮಗೆ ಮಾಹಿತಿನ ಒದಗಿಸ್ಕೊಡ್ತೀವಿ. ಎಲ್ಲ ಜೀವಿಗಳಿಗೂ ಒಂದು ಮಹತ್ವದ ಅಂಗ ಅಂದರೆ ಕಣ್ಣು. ಕಣ್ಣಿನ ಮಹತ್ವ ಏನು ಅಂತ ನಿಮಗೆಲ್ರಿಗೂ ಗೊತ್ತಿದೆ. ಬೇರೆ ಎಲ್ಲ ಅಂಗಗಳು ಸರಿಯಾಗಿ ಕೆಲಸ ಮಾಡಿಯೂ ಸಹ ಕಣ್ಣಿನ ಒಂದು ಚಿಕ್ಕ ಸಮಸ್ಯೆ ಇದ್ದರೂ ಸಹ ಅಥವಾ ಕಣ್ಣು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂದರೆ ನಮಗೆ ಎಷ್ಟು ಕಷ್ಟ ಆಗುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ. ಬನ್ನಿ, ಇವತ್ತು ಇದೇ ವಿಷಯವಾಗಿ ನಾರಾಯಣ ನೇತ್ರಾಲಯದ ಒಬ್ಬ ತಜ್ಞ ವೈದ್ಯರೊಡನೆ ಚರ್ಚೆ ಮಾಡಿ ನಾವು ಸಾಮಾನ್ಯವಾಗಿ ಕಣ್ಣಿನ ವಿಷಯದಲ್ಲಿ ಏನೆಲ್ಲ ತಪ್ಪುಗಳನ್ನು ಮಾಡ್ತೀವಿ, ಅದರಿಂದ ಆಗೋ ಪರಿಣಾಮಗಳೇನು ಅಂತ ತಿಳ್ಕೊಂಡು ಬರೋಣ. ಡಾಕ್ಟರ್ ನಮಸ್ಕಾರ. ನಮ್ಮ ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಥ್ಯಾಂಕ್ ಯು ಡಾಕ್ಟರ್. ಇವತ್ತು ನಾವು ಕಣ್ಣಿನ ವಿಷಯವಾಗಿ ಚರ್ಚೆ ಮಾಡ್ತಾ ಇದ್ದೀವಿ. ಕಣ್ಣು ಎಷ್ಟು ಒಂದು ಮಹತ್ವದ ಅಂಗ ಅಂತ ಎಲ್ರಿಗೂ ಗೊತ್ತು. ಎಲ್ಲ ಜೀವರಾಶಿಗೂ ಕಣ್ಣು ಒಂದು ತುಂಬ ಇಂಪಾರ್ಟೆಂಟ್ ಆರ್ಗನ್ ಅಂತ ಗೊತ್ತು. ಆದರೂ ಸಹ ನಾವು ಗೊತ್ತಿದ್ದೋ ಗೊತ್ತಿಲ್ಲದೋ ಸುಮಾರು ತಪ್ಪುಗಳನ್ನು ಮಾಡ್ತೀವಿ ಪ್ರತಿದಿನ. ನಾವು ಒಂದಲ್ಲ ಒಂದು ಕೆಲಸದಲ್ಲಿ ಚಿಕ್ಕವರಿಂದ ದೊಡ್ಡವರವರೆಗೂ ಸಾಮಾನ್ಯವಾಗಿ ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ. ರಕ್ಷಣೆ ವಿಷಯವಾಗಿರ್ಬೋದು ಅಥವಾ ಹತ್ತಿರ ದೂರ ಓದೋದು, ಟಿ ವಿ ನೋಡೋದು, ಸ್ಕ್ರೀನಿಂಗ್ ಇರ್ಬೋದು, ಹೊರಗಡೆ ಕೃಷಿಯಲ್ಲಿ ಚಟುವಟಿಕೆಯಲ್ಲಿ ತೊಡಗಿರೋರು ಇರ್ಬೋದು ಅಥವಾ ಕಾರ್ಖಾನೆಗಳಲ್ಲಿ ಕೆಲಸ ಮಾಡ್ತಿರೋರು ಇರ್ಬೋದು, ಈ ರೀತಿ ಎಲ್ಲ ವರ್ಗದವರು ಅಪ್ಲೈ ಆಗುವಂತೆ ನೀವು ಸಾಮಾನ್ಯವಾಗಿ ನಾವು ಏನೇನು ತಪ್ಪುಗಳನ್ನು ಮಾಡ್ತೀವಿ, ಜೊತೆಗೆ ಇದರಿಂದ ಏನು ಪರಿಣಾಮ ಆಗುತ್ತೆ ಅಂತ ಮಾಹಿತಿನ ತಿಳಿಸ್ಕೊಡಿ. ಕೃಷಿ ಚಟುವಟಿಕೆಯಲ್ಲಿ ತೊಡಗಿರೋ ರೈತರಿಗೆ ಯಾವ ರೀತಿ ಅವರು ರಕ್ಷಣೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ. ತುಂಬ ಕಾಮನ್ ಆಗಿ ನಾವು ನೋಡುವಂಥದ್ದು ಏನಂದರೆ ಕಣ್ಣಿಗೆ ವುಡನ್ ಪೀಸ್ ತಾಕ್ತು, ಇಲ್ಲ ಕಣ್ಣಿಗೆ ಕಲ್ಲು ತಾಕ್ತು, ಹೀಗೆ ಅದರಿಂದ ಬರುವಂಥ ತೊಂದರೆಗಳನ್ನು ನಾವು ಜಾಸ್ತಿ ನೋಡ್ತೀವಿ. ಇದೆಲ್ಲ ಯಾಕೆ ಆಗುತ್ತೆ ಅಂದರೆ ಒಂದು ಕಣ್ಣಿಗೆ ರಕ್ಷಣೆ ಮಾಡುವಂಥ ಒಂದು ಪ್ರೊಟೆಕ್ಟಿವ್ ಗ್ಲಾಸ್ ಬರುತ್ತೆ, ಅದನ್ನು ಹಾಕ್ಕೊಂಡ್ರೆ ಅರ್ಧಕ್ಕರ್ಧ ಅದರಿಂದ ಕಮ್ಮಿ ಆಗುತ್ತೆ. ಅಂದರೆ ಈಗ ಪ್ರೊಟೆಕ್ಟಿವ್ ಟ್ರಾನ್ಸ್ಪರೆಂಟ್ ಆಗಿರುತ್ತೆ, ಪ್ಲೇನ್ ಆಗಿರುತ್ತೆ ಗ್ಲಾಸ್. ಹೊರಗಡೆ ಈಗ ಕೆಲಸ ಮಾಡೋರು, ಕೃಷಿ ಚಟುವಟಿಕೆ ಮಾಡೋರು ಅದನ್ನು ಹಾಕ್ಕೋಬಹುದು. ಅದೇನಾಗುತ್ತೆ, ಮೇಲ್ಗಡೆಯಿಂದ ಮತ್ತೆ ಸೈಡಿಂದ ಕವರ್ ಇರುತ್ತೆ ಆ ಗ್ಲಾಸಲ್ಲಿ, ಪ್ರೊಟೆಕ್ಟಿವ್ ಗ್ಲಾಸ್ ಅಂತ ಸಿಗುತ್ತೆ. ಬಿಸಿಲಿಗೂ ಹಾಕತ್ತೆ, ಬಿಸಿಲಿಗೆ ಹಾಕಕ್ ಆಗಲ್ಲ, ಡ್ರೈವಿಂಗ್ ಮಾಡೋ ಹಾಕೋಬಹುದು. ಡ್ರೈವಿಂಗ್ ಇಂದ ಈಗ ಟೂ ವೀಲರ್ ಅಲ್ಲಿ ಹೋಗ್ತಾ ಇರ್ತಾರೆ, ಹೆಲ್ಮೆಟ್ ಹಾಕ್ತಾರೆ ಬಟ್ ವೈಸರ್ ಹಾಕಲ್ಲ, ಅಂತವರೆಲ್ಲ ಈ ಗ್ಲಾಸ್ ಹಾಕೊಂಡ್ರೆ ಕಣ್ಣಿಗೆ ಧೂಳು ಪಾಳು ಬೀಳಲ್ಲ. ಸೊ ಕೃಷಿ ಕೆಲಸ ಮಾಡುವಾಗ ಏನಾಗುತ್ತೆ, ಜಾಸ್ತಿಯಾಗಿ ಕಡ್ಡಿತ ಆಗತ್ತೆ, ಅವರು ಕೃಷಿ ಕಟ್ ಮಾಡುವಾಗ ಕಡ್ಡಿತ ಆಗತ್ತೆ, ಕಡ್ಡಿ ಹಾರ್ಕೊಂಡು ಬರುತ್ತೆ. ಸೊ ಸಡನ್ ಆಗಿ ನಮ್ಮ ಕಣ್ಣು ಮುಚ್ಚಲ್ಲ, ಮುಚ್ಚದೇ ಇದ್ದಾಗ ಅದು ಕಣ್ಣಿಗೆ ಹೋಗುತ್ತೆ. ಅದರಿಂದ ಆಗುವ ತೊಂದರೆಗಳು ತುಂಬಾ ಇರುತ್ತೆ, ಹೊರೆ ಬರ್ಬೋದು, ಕಣ್ಣಿನ ನರ ತನಕನೂ ಹೋಗ್ಬೋದು ಅದರದ್ದು ಪ್ರಾಬ್ಲಮ್. ಒಂದದು, ಇನ್ನೊಂದು ವೆಲ್ಡಿಂಗ್ ಮಾಡುವಾಗ, ಈ ಕಾರ್ಖಾನೆಗಳಲ್ಲಿ ಜಾಸ್ತಿಯಾಗಿ ವೆಲ್ಡಿಂಗ್ ಮಾಡುವಾಗ ಅವಾಗ್ಲೂ ಜಾಸ್ತಿಯಾಗಿ ಪ್ರೊಟೆಕ್ಟಿವ್ ಗೇರ್ ಹಾಕೊಳ್ಳಲ್ಲ, ಒಂದ ಶೀಲ್ಡ್ ಇಟ್ಕೋಬೇಕು. ಶೀಲ್ಡ್ ಇಟ್ಕೊಂಡಿಲ್ಲ ಇಲ್ಲ ಅಟ್ಲೀಸ್ಟ್ ಒಂದು ಗ್ಲಾಸ್ ಹಾಕ್ಬೇಕು. ಕಾಮನ್ ಆಗಿ ಬರುವಂಥದ್ದು ಅಯನ್ ಪೀಸರು ಕಣ್ಣಿಗೆ ತಾಗೋದು, ಸಣ್ಣ ಸಣ್ಣ ಪೀಸಸ್. ಕೆಲವರು ತುಂಬ ಜಾಸ್ತಿ ಹಾಕೊಂಡು ಬರ್ತಾರೆ, ಕೆಲವೊಮ್ಮೆ ಒಂದೇ ಒಂದು ಪೀಸ್ ಇರುತ್ತೆ. ಕರಿಗುಡ್ಡೆ ಮೇಲ್ ಮಾತ್ರ ಇದ್ರೆ ಅದನ್ನ ತೆಗಿಬಹುದು, ಬಟ್ ಒಳಗಡೆ ಹೋಗಿದ್ದಿದ್ರೆ ಅದು ಬೇರೆ ಬೇರೆ ತೊಂದರೆಗಳು ಅದರಿಂದ ಬರೋ ಸಾಧ್ಯತೆ ಇದೆ. ಇನ್ನ ರಕ್ಷಣೆ ವಿಷಯವಾಗಿ ಈಗ ಗಾರ್ಡನಿಂಗ್ ಕೆಲಸ ಮಾಡೋರು ಅವರು ಪ್ರೊಟೆಕ್ಟಿವ್ ಗ್ಲಾಸ್ ಸಿಗುತ್ತೆ, ಪಾಲಿಕಾರ್ಬೋನೇಟ್ ಗ್ಲಾಸ್ ಅಂತ ಬರುತ್ತೆ, ಅದನ್ನ ಹಾಕೊಂಡು ಏನ್ ಕೆಲಸ ಬೇಕಾದ್ರು ಮಾಡ್ಕೊಬಹುದು. ಮತ್ತೆ ಈಗ ಹೊರಗಡೆ ಧೂಳಲ್ಲಿ ಓಡಾಡೋರು ಅಥವಾ ಬಿಸಿಲಲ್ಲಿ ಓಡಾಡೋರು ಜಾಸ್ತಿ, ಬಿಸಿಲಲ್ಲಿ ಜಾಸ್ತಿ ಓಡೋರು ಜಾಸ್ತಿಯಾಗಿ ಸನ್ ಗ್ಲಾಸ್ ಹಾಕೊಂಡ್ರೆ ಒಳ್ಳೇದು, ಇಲ್ಲ ಹ್ಯಾಟ್ ಹಾಕೊಂಡ್ರೆ ಒಳ್ಳೇದು, ಇಲ್ಲ ಅಂದ್ರೆ ಛತ್ರಿ ಇಟ್ಕೊಳ್ಳಿ, ಜಾಸ್ತಿಯಾಗಿ ಕಪ್ಪು ಛತ್ರಿ ಇಟ್ಕೊಂಡ್ರೆ ನಿಮ್ಗೆ ಇದೊಂದು ಬೇಸಿಕ್ ಆಗಿ ನಾವು ಒದಗಿಸ್ಕೊಂಡಿಗೆ. ಡಾಕ್ಟರ್, ಇದ್ರ ಜೊತೆ ಈಗ ಬೇರೆ ಏನೋ ಏನೆಲ್ಲ ಸಾಮಾನ್ಯ ತಪ್ಪುಗಳ ಮಾಡ್ತಾರೆ ಅಂತ ಒಂದೊಂದಾಗಿ ನಮಗೆ ಮಾಹಿತಿ ಕೊಡಿ ನೀವು. ಉದಾಹರಣೆಗೆ ಸ್ವಯಂ ವೈದ್ಯ, ತಮಗೆ ತಾವೇ ಯಾರನ್ನೋ ಕೇಳಿಕೊಂಡು ಅಥವಾ ತಮಗೆ ಏನನ್ಸುತ್ತೋ ಅದು ಮಾಡೋದು, ಅವರೇ ಕ್ಲಿನಿಕ್ ಹಾಸ್ಪಿಟ್ಲಿಗೆ ಹೋಗ್ದಂಗೆ ಸ್ಪೆಕ್ಸ್ ಶಾಪ್ ಹೋಗೋದು, ಯಾವುದೋ ಡ್ರಾಪ್ಸ್ ತೊಗೊಂಡು ಹಾಕೊಳ್ಳೋದು, ಇದ್ರ ಬಗ್ಗೆ ಏನು? ಸೊ ಇವಾಗ ಏನಾಗಿದೆ ಅಂದರೆ ಗೂಗಲ್ ಡಾಕ್ಟರ್ಸ್ ಜಾಸ್ತಿ ಆಗಿಬಿಟ್ಟಿದ್ದಾರೆ, ನೋಡಿಕೊಂಡು ಸ್ವತಃ ಟ್ರೀಟ್ಮೆಂಟ್ ಮಾಡ್ಕೊಳ್ಳೋರು, ಓದ್ಕೊಂಡು ತಂಪಾಡಿಗೆ ಏನೋ ಡ್ರಾಪ್ಸ್ ತಗೋತಾರೆ ಹಾಕೋತಾರೆ, ಅದು ಸರಿನೋ ತಪ್ಪು ಅವ್ರಿಗೆ ಗೊತ್ತಿರಲ್ಲ. ಒಂದು ಇನ್ನೊಂದು ಕೆಲವರು ಅಡ್ಡ ಪರಿಣಾಮ ಗೊತ್ತಿರಲ್ಲ. ಇನ್ನೂ ಕೆಲವರು ಏನು ಮಾಡ್ತಾರೆ, ಡೈರೆಕ್ಟಾಗಿ ಮೆಡಿಕಲ್ ಶಾಪ್ ಹೋಗ್ತಾರೆ, ಮೆಡಿಕಲ್ ಶಾಪ್ ಅವ್ರು ಕೊಟ್ಟಿರೋ ಡ್ರಾಪ್ಸ್ ಅನ್ನ ಹಾಕೋತಾರೆ, ಅವ್ರನ್ನೇ ಕೇಳ್ತಾರೆ ಈ ತರ ಆಗಿದೆ ಏನಾದ್ರೂ ಏನಾದ್ರೂ ಕೊಡಿ. ಅವರಿಗಲ್ಲ, ಪಕ್ಕದ ಮನೆಯವ್ರಿಗೆ ಯಾರಿಗೆ ಬೇಕಾದ್ರೂ ಇವ್ರು ಕೇಳ್ಕೊಂಡು ಬಂದ್ಬಿಡ್ತಾರೆ.
ಅದು ಕರೆಕ್ಟಾಗಿರೋ ಆ ತೊಂದರೆ ಅವ್ರಿಗೆ ಅದೇನ ಇರೋದು, ಆ ತೊಂದರೆಗೆ ಅವ್ರು ಕರೆಕ್ಟಾಗಿ ಡ್ರಾಪ್ಸ್ ಅದನ್ನು ಹಾಕ್ತಾ ಇದ್ದಾರ, ಅದು ಎಷ್ಟೆಲ್ಲ ಹಾಕಬೇಕು ಅದನ್ನು ಅಷ್ಟು ಕರೆಕ್ಟಾಗಿ ಹಾಕ್ತಾರ, ಅದು ಯಾವುದು ಫಾಲೋ ಆಗಿರಲ್ಲ. ಏನೇ ತೊಂದರೆ ಇದ್ದರೂ ಬಂದು ಡಾಕ್ಟ್ರಿಗೆ ಭೇಟಿ ಮಾಡಿ ಕೊಟ್ಟಿರೋ ಡ್ರಾಪನ್ನು ಕರೆಕ್ಟಾಗಿ ಎಷ್ಟು ದಿನಕ್ಕೆ ಹೇಳ್ತೀವೋ ಅಷ್ಟು ದಿನಕ್ಕೆ ಹಾಕಬೇಕು, ಎಷ್ಟು ಸಲ ಹಾಕೋಕ್ಕೆ ಹೇಳ್ತೀವೋ ಅಷ್ಟು ಸಲ ಹಾಕಬೇಕು. ಕೆಲವರು ಎರಡು ದಿನ ಹಾಕ್ತಾರೆ, ಮೂರು ದಿನ ಹಾಕ್ತಾರೆ, ಮತ್ತೆಲ್ಲ ಸರಿ ಹೋಯ್ತು ಅಂತ ಬಿಟ್ಬಿಡ್ತಾರೆ. ಈ ಸ್ವಯಂ ವೈದ್ಯ ಮಾಡ್ಕೊಳ್ಳೋದ್ರ ಜೊತೆ ಅವ್ರು ಹೇಳಿದ್ದನ್ನ ಫಾಲೋ ಮಾಡಲ್ಲ. ಹೌದು, ಈಗ ನಾವು ಏಳು ದಿನ ಬಿಟ್ಟು ಬರಬೇಕು ತೋರ್ಸಕ್ಕೆ ಅಂತ, ಬಿಟ್ಬಿಡ್ತಾರೆ. ಬಿಟ್ಟಲ್ಲ ಕೆಲವರು, ಬಿಟ್ಬಿಡ್ತಾರೆ ಕೆಲವರು. ನೆಕ್ಸ್ಟ್ ಬರೋ ತನಕ ಆರು ತಿಂಗಳ ತನಕನು ಡ್ರಾಪ್ಸ್ ಹಾಕೊಂಡೇ ಇರ್ತಾರೆ. ಬರೋ ಸೈಡ್ ಎಫೆಕ್ಟ್ಸ್ ಅದರಿಂದ ಸ್ಟಾರ್ಟ್ ಆಗಿರ್ಬೋದು. ಸೊ ಅದು ಅವ್ರಿಗೆ ಅರಿವೇ ಇರಲ್ಲ. ಅರಿವಿರಲ್ಲ, ಹೌದು. ಈಗ ಇನ್ನೊಂದು ಡಾಕ್ಟರ್, ಇದು ಡ್ರಾಪ್ಸ್ ಅದ್ರ ಡೇಟ್ ಮುಗ್ದೋಗಿರುತ್ತೆ, ಎಕ್ಸ್ಪೈರ್ಡ್ ಆಗಿರುತ್ತೆ, ಅದನ್ನು ಯೂಸ್ ಮಾಡಿದ್ರೆ ಅವ್ರಿಗೆ ಒಂದು, ಈಗ ಒಂದು ಡ್ರಾಪ್ ಏನಾದರೂ ಓಪನ್ ಆಯಿತು ಅಂದರೆ ಅದ್ರ ಮ್ಯಾಕ್ಸಿಮಮ್ ಯೂಸೇಜ್ ಒನ್ ಮಂತ್. ಒಂದ್ ತಿಂಗಳದನ್ನ ಯೂಸ್ ಮಾಡು, ಮೂವತ್ತು ದಿನ ಯೂಸ್ ಮಾಡ್ಬೋದು. ಮೂವತ್ತು ದಿನದ ನಂತರ ಹೊಸ ಬಾಟಲ್ ತಗೋ. ಅದನ್ನ ಪ್ರತಿದಿನ ಉಪಯೋಗಿಸ್ತೀವೋ ಇಲ್ವೋ, ಎರಡು ದಿವಸಕ್ಕೆ ಒಂದ್ಸಲ ಉಪಯೋಗಿಸ್ತೀವಿ, ಒಂದೇ ಸಲ ಓಪನ್ ಮಾಡ್ಬಿಟ್ಟು ಇಟ್ಬಿಟ್ಟಿದ್ರು ಒಂದ್ ತಿಂಗಳ ನಂತರ ಅದನ್ನ ಯೂಸ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಅದ್ ಜೊತೆಗೆ ಎಕ್ಸ್ಪೈರಿ ಡೇಟ್ ನೋಡ್ಕೊಂಡು ನೋಡ್ಕೊಂಡು ಬರ್ದಿಟ್ಕೊಂಡಿರ್ಬೇಕು. ಮತ್ತೆ ಇನ್ನೊಂದ್ ಯಾರ ತರ ಯಾವ ದಿನ ಓಪನ್ ಮಾಡಿದ್ರಿಂದ ಬರ್ದಿಡ್ಬೇಕು, ಅದು ನೆನಪಿರಲ್ಲ ನಮ್ಗೆ ಜಾಸ್ತಿಯಾಗಿ. ಸೊ ಯಾವ ದಿನ ನಾವು ಓಪನ್ ಮಾಡಿರ್ತೀವೋ ಆ ಡೇಟ್ ಅನ್ನ ಆ ಬಾಟಲ್ ಮೇಲೆ ಇಲ್ಲಾಂದ್ರೆ ಕೆಲವರು ಅದು ಖಾಲಿಯಾಗೋರ್ಗು ಉಪಯೋಗಿಸ್ತಾರೆ. ಹೌದು ಡಾಕ್ಟರ್, ಇವಾಗ ಎಲ್ಲ ನಾವು ಪ್ರತಿದಿನ ನೋಡುವಂತೆ ಮಕ್ಕಳಿಂದ ದೊಡ್ಡವ್ರವರೆಗೂ ಸ್ಕ್ರೀನ್, ಮೊಬೈಲ್, ಕಂಪ್ಯೂಟರ್, ಲ್ಯಾಪ್ಟಾಪ್. ಸೊ ಸ್ಕ್ರೀನ್ ಗಳೇ ಜಾಸ್ತಿ ಆಗೋಗಿದೆ. ಒಂದ ಮೊಬೈಲ್ ಸ್ಕ್ರೀನು, ಇಲ್ಲ ಐಪ್ಯಾಡ್ ಸ್ಕ್ರೀನು, ಟ್ಯಾಬ್ಲೆಟ್ ಸ್ಕ್ರೀನು, ಇಲ್ಲ ಲ್ಯಾಪ್ಟಾಪ್ ಸ್ಕ್ರೀನು, ಇದೆಲ್ಲ ಬಿಟ್ರೆ ಟಿವಿ ಸ್ಕ್ರೀನು. ಇದೆಲ್ಲ ತುಂಬಾ ಜಾಸ್ತಿ ಆಗಿದೆ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ. ಇದು ಇದು ಈ ರೀತಿ ಸ್ಕ್ರೀನ್ ಯಾವುದೇ ಸ್ಕ್ರೀನ್ ಇಂದ ರೇಡಿಯೇಷನ್ಸ್ ಬರ್ತಾ ಇರುತ್ತೆ. ಆ ರೇಡಿಯೇಷನ್ಸ್ ಬರೋದ್ ನಿಮಿತ್ತ ಕೆಲವು ತೊಂದರೆಗಳಾಗತ್ತೆ. ಒಂದು ಇನ್ನೊಂದು, ಸ್ಕ್ರೀನ್ ನೋಡೋವಾಗ ಏನ್ ಮಾಡ್ತೀವಿ ಅಂದ್ರೆ ಅದ್ ಎಷ್ಟು ಕಾನ್ಸಂಟ್ರೇಷನ್ ಅಲ್ಲಿ ನೋಡ್ತೀವಿ ಅಂದ್ರೆ ಬ್ಲಿಂಕ್ ಮಾಡಲ್ಲ. ಬ್ಲಿಂಕ್ ಮಾಡದೇ ಇದ್ರೆ ಕಣ್ಣಿನ ನೀರಿನ ತೇವಾಂಶ ಏನಿರುತ್ತೋ ಕಣ್ಣು ಅದು ಇವಾಪರೇಟ್ ಆಗುತ್ತೆ. ಸೊ ಡ್ರೈ ಐ ಆಗ್ತಾ ಇರುತ್ತೆ. ಯಾವುದೇ ಸ್ಕ್ರೀನು ಚೆನ್ನಾಗಿ ಉಚ್ಕೋತಾರೆ. ಸೊ ಐ ರಬ್ಬಿಂಗ್ ಮಾಡಬಾರ್ದು. ಒಂದು, ಯಾವುದೇ ಸ್ಕ್ರೀನ್ ನೋಡ್ತಾ ಇದ್ರು ಬ್ರೇಕ್ಸ್ ತಗೋಬೇಕು. ಈಗ ಮೊಬೈಲ್ ಎಲ್ಲ ಕಂಟ್ರೋಲರ್ ಇರಬೇಕು, ಬಟ್ ಕೆಲವರು ಲ್ಯಾಪ್ಟಾಪ್ ಎಲ್ಲ ಅವ್ರದ್ದು ದಿನಚರಿ ಅದು. ಅಂದ್ರೆ ಬ್ರೇಕ್ ಅಂದ್ರೆ ಬ್ರೇಕ್ 20 ಮಿನಿಟ್ಸ್ಗೆ ಒಂದು ಬ್ರೇಕ್ ತಗೋಬೇಕು. ಎವ್ರಿ 20 ಮಿನಿಟ್ಸ್ಗೆ ಬ್ರೇಕ್. ಬ್ರೇಕ್ ಅಂದ್ರೆ ಏನು, 20 ಫೀಟ್ ದೂರದಲ್ಲಿರೋ ವಸ್ತುವನ್ನ 20 ಸೆಕೆಂಡ್ ನೋಡ್ಬೇಕು. 20 ಸೆಕೆಂಡ್ ಬ್ರೇಕ್ ಇರೋದನ್ನ ಬಿಟ್ಟು ಬೇರೆ ಕಡೆ ನೋಡ್ಬೇಕು. ಹೌದು, ದೂರ ನೋಡ್ಬೇಕು. ದೂರ ನಾವು ಸ್ಕ್ರೀನ್ ನೋಡುವಾಗ ಏನಾಗುತ್ತೆ, ಕಂಟಿನ್ಯೂಸ್ಲಿ ಹತ್ರ ನೋಡ್ತೀವಿ, ನಮ್ಮ ಫೋಕಸ್ ಹತ್ರಕ್ಕಿರುತ್ತೆ. ಸೊ 20 ಸೆಕೆಂಡ್ ದೂರ ನೋಡ್ಬೇಕು, 20 ಸಲ ಕಣ್ಣು ಬ್ಲಿಂಕ್ ಮಾಡ್ಬೇಕು. ಇದನ್ನ 20-20-20 ರೂಲ್ ಅಂತ ಹೇಳ್ತೀವಿ. ಸೊ ಎವ್ರಿ 20 ಮಿನಿಟ್ಸ್ ಬ್ರೇಕ್ ಸೆಕೆಂಡ್ ಬ್ರೇಕ್, 20 ಫೀಟ್ ಅಲ್ಲಿ ಇರೋದನ್ನ ನೋಡ್ಬೇಕು, 20 ಟೈಮ್ಸ್ ಬ್ಲಿಂಕ್ ಮಾಡ್ಬೇಕು. ಇದು ಬೇಸಿಕ್ ರೂಲ್ ಅನ್ನ ಫಾಲೋ ಮಾಡಿದ್ರೆ ಎಷ್ಟೋ ಪ್ರಾಬ್ಲಮ್ಸ್ ಅದರಿಂದ ನಮ್ಗೆ ಕಮ್ಮಿ ಆಗುತ್ತೆ. ಇನ್ನೊಂದು ಕಾಮನ್ ಮಿಸ್ಟೇಕ್ ಏನಂದ್ರೆ ಕಾಂಟ್ಯಾಕ್ಟ್ ಲೆನ್ಸ್. ಕಾಂಟ್ಯಾಕ್ಟ್ ಲೆನ್ಸ್ ಇಷ್ಟು ಟೈಮಿಗೆ ಮಾತ್ರ ಹಾಕ್ಬೇಕು ಅಂತ ಇರುತ್ತೆ, ಅದಕ್ಕಿಂತ ಜಾಸ್ತಿ ಹೊತ್ತು ಹಾಕೊಂಡಿರ್ತಾರೆ ಕೆಲವರು. ಇಷ್ಟು ಗಂಟೆಗಳ ಕಾಲ ದಿನದಲ್ಲಿ ಬೆಳಗ್ಗೆಯಿಂದ ಸಂಜೆ ಮ್ಯಾಕ್ಸಿಮಮ್ 8-9 ಅವರ್ಸ್ ಯೂಸ್ ಮಾಡ್ಬೋದು. ಅದರ ನಂತರ ಕಾಂಟ್ಯಾಕ್ಟ್ ಲೆನ್ಸ್ ತೆಗಿಬೇಕು, ಇಲ್ಲ ಕೆಲವರು ಕಾಂಟ್ಯಾಕ್ಟ್ ಲೆನ್ಸ್ ಅಲ್ಲೇ ಮಲ್ಕೊಂಡಿರ್ತಾರೆ. ಅದು ಯಾಕೆ ತೆಗೆದಿಡ್ಬೇಕು ಡಾಕ್ಟರ್, ಯಾಕೆ ಅಷ್ಟು ಗಂಟೆಗಳು ಮಾತ್ರ? ಈಗ ನಮ್ಮ ಕರಿಗುಡ್ಡೆ ಮೇಲೆ ಕಾಂಟ್ಯಾಕ್ಟ್ ಲೆನ್ಸ್ ಕೂತ್ಕೊಂಡಿರುತ್ತೆ. ನಮ್ಮ ಕಣ್ಣು ಕ್ಲೋಸ್ ಓಪನ್ ಆಗುವಾಗ ತೇವಾಂಶ ಅದನ್ನ ಒಂದು ಕೋಟಿಂಗ್ ಮಾಡ್ಕೊಂಡು ಮಾಡ್ಕೊಂಡು ಹೋಗುತ್ತೆ. ಏನಿದ್ರು ಕಾಂಟ್ಯಾಕ್ಟ್ ಲೆನ್ಸ್ ಅದ್ರ ಮೇಲ್ಗಡೆ ಕೂತ್ಕೊಂಡಿದೆ, ಅದು ಕಣ್ಣು ಡ್ರೈ ಆಗುತ್ತೆ. ಸೊ ಕಾಂಟ್ಯಾಕ್ಟ್ ಲೆನ್ಸ್ಗೆ ಅಪ್ ಟು 8-9 ಅವರ್ಸ್ ಮ್ಯಾಕ್ಸಿಮಮ್ ಟೈಮ್ ಯೂಸೇಜ್ ಮಾಡ್ಬೋದು. ಅದ್ರ ನಂತರ ತೆಗೆದಿಟ್ಟು ಹಾಕೊಂಡೇ ಮಲಗ್ಬಿಡ್ತಾರೆ, ಹಾಕೊಂಡೇ ಮಲ್ಕೊಂಡ್ಬಿಡ್ತಾರೆ. ಅದು ಒಂದು ತಪ್ಪು, ತುಂಬಾ ತಪ್ಪು, ದೊಡ್ಡ ತಪ್ಪು. ಅದರಿಂದ ಏನು ಪರಿಣಾಮಗಳು? ಕಣ್ಣು ಕೆಂಪಾಗೋದು, ಕಣ್ಣಲ್ಲಿ ಇನ್ಫೆಕ್ಷನ್ ಆಗೋದು, ಕಣ್ಣಲ್ಲಿ ಡ್ರೈನೆಸ್ ಆಗೋದು, ಕೆಲವರಿಗೆ ಕರಿಗುಡ್ಡೆ ಮೇಲೆ ಸೈಡಲ್ಲಿ ಅಲ್ಸರ್ ಆಗುತ್ತೆ, ಸಾಧ್ಯ ಇದೆ. ಇದರಿಂದ ಅಥವಾ ಆ 8 ಗಂಟೆಗಳು ಬಿಟ್ಟು ಜಾಸ್ತಿ ಹಾಕೊಂಡ್ರು ಇದೇ ಸಮಸ್ಯೆ? ಇದೇ ಸಮಸ್ಯೆ, ಬೆಳಿಗ್ಗೆಯಿಂದ ಸಂಜೆ ಜಾಸ್ತಿ ಹೊತ್ತು ಹಾಕೊಂಡ್ರೆ. ಇದು ಬಿಟ್ಟರೆ ಡಾಕ್ಟರ್, ಪಟಾಕಿ, ದೀಪಾವಳಿ ಹಬ್ಬ ಬಂತು ಅಂದರೆ ನೀವು ಎಷ್ಟೇ ಟಿವಿಗಳಲ್ಲಿ ಮಾಧ್ಯಮಗಳಲ್ಲಿ ಜನರಿಗೆ ಅವೇರ್ನೆಸ್ ಕೊಟ್ಟರೂ ಸಹ ಈ ಥರ ಪ್ರತಿ ವರ್ಷ ನಾವು ನೋಡ್ತಾನೆ ಇದ್ದೀವಿ ಕೇಸ್ಗಳು. ಪಟಾಕಿ ಟೈಮಲ್ಲಿ ಏನಾಗುತ್ತೆ ಅಂದರೆ, ದೀಪಾವಳಿ ಟೈಮಲ್ಲಿ ಜಾಸ್ತಿಯಾಗಿ ನಾವು ನೋಡೋದಂದ್ರೆ ಪಟಾಕಿ ಹೊಡಿತಾರಲ್ಲ ಅವ್ರಿಗೆ ಪ್ರಾಬ್ಲಮ್ ಆಗಲ್ಲ,
ಪಕ್ಕದಲ್ಲಿ ನಿಂತ್ಕೊಂಡು ಅವ್ರಿಗೆ ಪ್ರಾಬ್ಲಮ್. ಹೌದು. ಸೊ ಪಟಾಕಿ ಹೊಡಿಯೋರು ಪ್ರೊಟೆಕ್ಟಿವ್ ಗ್ಲಾಸ್ ಆ ಟೈಮಲ್ಲಿ ಹಾಕೊಂಡ್ರೆ ಒಳ್ಳೇದು. ನಿಮ್ ನಾರ್ಮಲ್ ಆಗಿ ನೀವು ಕನ್ನಡಕ ಹಾಕೋರವ್ರು ಇದ್ರೆ ಆ ಗ್ಲಾಸ್ ಒಂದು ಹಾಕೊಂಡ್ರೆ ಅದೇ ನಮ್ಮ ಪ್ರೊಟೆಕ್ಷನ್. ನಾರಾಯಣ ಹೆಲ್ತ್, ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ, ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ, ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ, ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ, ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ, ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ, ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ, ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದೆರಡು ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಇದರ ನೆಕ್ಸ್ಟ್ ಬರೋದು ಡಾಕ್ಟರ್ ಬಿಸಿಲು, ಬಿಸಿಲಿನಿಂದ ರಕ್ಷಣೆ ಅಥವಾ ಅಲ್ಲಿ ಏನು ನಾವು ಸಾಮಾನ್ಯವಾಗಿ ಯಾವ ರೀತಿ ತಪ್ಪುಗಳು ಮಾಡ್ತೀವಿ? ಬಿಸಿಲಿಗೆ ಹೋಗುವಾಗ ಕಾಮನ್ ಆಗಿ ನಾವು ಕಣ್ಣಿಗೆ ದೊಡ್ಡ ದೊಡ್ಡ ಶೇಡ್ಸ್ ಹಾಕ್ಬೇಕು. ಅಂದ್ರೆ ನಾವು ಈಗ ಕಪ್ಪು ಗ್ಲಾಸ್ ಹಾಕ್ತೀವಲ್ಲ, ಗಾಗಲ್ಸ್ ಹಾಕ್ತಿವಲ್ಲ, ಅದು ರೆಪ್ಪೆ ಈ ಐಬ್ರೋಸ್ ಇದೆಯಲ್ಲ ಅದಕ್ಕಿಂತ ಮೇಲಿರ್ಬೇಕು, ಕ್ಲೋಸರ್ ದೊಡ್ಡದಾಗಿರ್ಬೇಕು. ಯಾಕೆ ಇರ್ಬೋದು? ಎಷ್ಟೇ ಚಿಕ್ಕದಿದ್ರು ಸೈಡ್ ಇಂದ ಲೈಟ್ ಹೋಗುತ್ತೆ, ಯು ವಿ ರೇಸ್ ಇಂದ ನಮಗೆ ಪ್ರೊಟೆಕ್ಷನ್ ಬೇಕು. ಒಂದು ಇಲ್ಲ ಹ್ಯಾಟ್ ಹಾಕ್ಬೇಕು, ಮುಂದ್ಗಡೆಯಿಂದ ಕವರ್ ಆಗೋ ಥರ ಕ್ಯಾಪು ಹ್ಯಾಟ್ ಏನಾದರೂ ಮುಂದ್ಗಡೆಯಿಂದ ಕವರ್ ಆಗುತ್ತೆ, ಇಲ್ಲ ಅಂಬ್ರೆಲ್ಲಾ ಹಿಡ್ಕೋಬೇಕು. ಹಾಗೆ ನಮಗೆ ಸನ್ ಇಂದ ಪ್ರೊಟೆಕ್ಷನ್ ಸಿಗುತ್ತೆ. ಇದು ಮಾಡಲಿಲ್ಲ ಅಂದ್ರೆ ಅದು ನಾವು ಮಾಡ್ತಾರೆ. ಯು ವಿ ಲೈಟ್ಗೆ ಜಾಸ್ತಿ ಎಕ್ಸ್ಪೋಜರ್ ಆಯಿತು ಅಂದರೆ ಪೊರೆ ಬೇಗ ಬರೋ ಸಾಧ್ಯತೆ ಇದೆ. ಇದರಲ್ಲಿ ಮತ್ತೆ ಈಗ ವಯಸ್ಸಿನ ಅನುಗುಣವಾಗಿ ಈಗ ಮಕ್ಕಳಲ್ಲಿ ಸ್ಕ್ರೀನ್ ನೋಡ್ತಾರೆ, ಮೊಬೈಲ್ ಒಂದೆಲ್ಲ ನೋಡ್ತಾರೆ, ಅದು ಒಂದು ತಪ್ಪು. ಇನ್ನು ಬೇರೆ ಬೇರೆ ವಯಸ್ಸುಗಳಲ್ಲಿ ಮಾಡುವಂತಹ ತಪ್ಪುಗಳು ಏನಾದರೂ ಇದೆಯಾ? ಮೊಬೈಲ್ ಮಕ್ಕಳು ಮಾತ್ರ ಅಲ್ಲ, ದೊಡ್ಡವರು ಮಾಡ್ತಾರೆ. ದೊಡ್ಡವರು ಇಡೀ ದಿನ ಅದರಲ್ಲೇ ಕೂತ್ಕೊಂಡಿರ್ತಾರೆ. ಆಪರೇಷನ್ ಮಾಡಿದ್ದು ನೆಕ್ಸ್ಟ್ ಡೇ ಫಾಲೋ ಅಪ್ ಗೆ ಬಂದಾಗ ಕೇಳ್ತಾರೆ ಮೊಬೈಲ್ ಯಾವಾಗ ನೋಡ್ಬೋದು ಅಂತ. ಹಂಗಿದೆ ಸಿಸ್ಟಮ್ ಇವಾಗ. ಇನ್ನೊಂದು ಕಾಮನ್ ಮಿಸ್ಟೇಕ್ ಏನಂದ್ರೆ ಲೇಡೀಸ್ದು ಎಕ್ಸ್ಪೈರ್ಡ್ ಪ್ರಾಡಕ್ಟ್ಸ್ ಕಣ್ಣಿಗೆ ಹಾಕೊಳ್ಳೋದು. ಎಕ್ಸ್ಪೈರ್ಡ್ ಅದು ಯಾವಾಗ ತಗೊಂಡಿರ್ತಾರೆ, ಅಡಿಗೆ ಗಿಡಿಗೆ ಯಾವಾಗ ತಗೊಂಡಿರ್ತಾರೆ, ಮೇಕಪ್ ಐಟಮ್ ಏನು ನೆನಪಿರಲ್ಲ, ವರ್ಷಾನುಗಟ್ಟಲೆ ಹಾಕೊಳ್ತಾ ಇರ್ತಾರೆ. ಒಂದು ಎಲ್ಲ ಚೆನ್ನಾಗಿ ಮೇಕಪ್ ಮಾಡಿಕೊಂಡು ಹಂಗೆ ಮಲ್ಕೊಂಡ್ಬಿಡೋದು ಕ್ಲೀನ್ ಮಾಡಿದೆ. ಸೊ ಮೇಕಪ್ ಹಾಕೊಳ್ಳಿ, ಹಾಕೋಬಾರ್ದು ಅಂತ ಇಲ್ಲ, ಎಕ್ಸ್ಪೈರ್ಡ್ ಪ್ರಾಡಕ್ಟ್ಸ್ ಹಾಕ್ಬೇಡಿ, ಅದು ಎಕ್ಸ್ಪೈರಿ ನೋಡ್ಕೊಂಡು ಅದ್ರ ಒಳಗಡೆ ಯೂಸ್ ಮಾಡಿ. ಡಾಕ್ಟರ್, ಮೇಕಪ್ ವಿಷಯ ಮಾತಾಡ್ತಾ ಇದ್ವಿ ಇವಾಗ ನಾವು, ಕಣ್ಣಿಗೆ ಹಾಕೋ ನಾವು ಮೇಕಪ್ ಐಟಮ್ಸ್ ಎಷ್ಟೊಂದು ಉಪಯೋಗಿಸ್ತೀವಿ, ಕಾಜಲ್ ಇರ್ಬೋದು, ಮಸ್ಕರ ಇರ್ಬೋದು, ಮತ್ತೆ ಇಲ್ಲಿ ಐ ಲ್ಯಾಶಸ್ಗೆ ಹಚ್ತೀವಿ, ಡಾರ್ಕ್ ಸರ್ಕಲ್ ಕಾಣಬಾರ್ದು ಅಂತ ಹಚ್ತೀವಿ. ಸೊ ಇಷ್ಟೊಂದು ಕಣ್ಣಿನ ವಿಷಯವಾಗಿ ಮೇಕಪ್ ಐಟಮ್ಸ್ ಇರುವಾಗ ನಾವು ಯಾವ್ಯಾವ್ದು ಹಾಕ್ಬೋದು, ಯಾವ್ಯಾವ್ದು ಹಾಕಬಾರ್ದು ಅನ್ನೋದ್ರ ಬಗ್ಗೆ ಹೇಳಿ. ಯಾವುದೆಲ್ಲ ಹಾಕ್ಬೋದು ಯಾವುದೆಲ್ಲ ಹಾಕಬಾರ್ದು ತುಂಬ ಕಷ್ಟದ ಪ್ರಶ್ನೆ ಆನ್ಸರ್ ಮಾಡೋದು. ಈಗ ಕಾಡಿಗೆ ನಾವು ಜಾಸ್ತಿಯಾಗಿ ಏನು ಮಾಡ್ತೀವಿ ಅಂದರೆ ಕಾಡಿಗೆನ ಈ ಕಣ್ಣು ಈ ರೆಪ್ಪೆ ಎರಡು ರೆಪ್ಪೆಯಲ್ಲಿ ನಮಗೆ ಆಯಿಲ್ ಗ್ಲ್ಯಾನ್ಸ್ ಇರುತ್ತೆ, ನಾವು ಪ್ರತಿ ಸಲ ಕಣ್ಣು ಮುಚ್ಚುವಾಗ ಆಯಿಲ್ ಬರುತ್ತೆ. ಈಗ ನಾವು ಅದನ್ನು ಕಾಜಲ್ ಹಾಕ್ಬಿಟ್ಟು ಮುಚ್ಚಿಬಿಡ್ತೀವಿ ಜಾಸ್ತಿಯಾಗಿ ರೆಪ್ಪೆಗೆ. ಡಾಕ್ಟರ್, ಈಗ ನಾವು ಕಾಜಲ್ ಹಾಕುವಾಗ ಒಳಗಡೆ ಹಿಂಗೆ ಡೈರೆಕ್ಟಾಗಿ ಕಾಜಲ್ ಹಾಕಿದ್ರೆ ಆ ಗ್ಲ್ಯಾಂಡ್ ಓಪನಿಂಗ್ ಇರೋದು ಇಲ್ಲೇ, ನಾವು ಎಲ್ಲಿ ಕಾಜಲ್ ಹಾಕ್ತೀವೋ ಅದ್ರ ಮೇಲೆ ಕಾಜಲ್ ಪಾರ್ಟಿಕಲ್ಸ್ ಹೋಗ್ಬಿಟ್ಟು ಅದನ್ನ ಕೆಲವೊಮ್ಮೆ ಬ್ಲಾಕ್ ಮಾಡುತ್ತೆ. ಆದಷ್ಟು ಹಾಕದಿರೋದು ಒಳ್ಳೇದು, ಬಟ್ ಹಾಕಿದ್ರು ಕರೆಕ್ಟಾಗಿ ಅದನ್ನ ಕ್ಲೀನ್ ಮಾಡ್ಕೋಬೇಕು. ಮಸ್ಕರ, ಐ ಶ್ಯಾಡೋ ಮತ್ತೆ ಬ್ರೋ ಪೆನ್ಸಿಲ್ ಯಾವ್ದು ಬೇಕಾದ್ರೂ ಉಪಯೋಗಿಸಿ, ಬಟ್ ಇಡೀ ದಿನ ಅದನ್ನ ಹಾಕೊಂಡು ಇರಬೇಡಿ. ನೈಟ್ ಮಲ್ಕೊಳ್ಳೋಕ್ಕಿಂತ ಮುಂಚೆ ಅದನ್ನ ಕ್ಲೀನ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಒಂದು ರಿಕಮೆಂಡೆಡ್ ಪ್ರಾಡಕ್ಟ್ಸ್
ಒಳ್ಳೆ ಪ್ರಾಡಕ್ಟ್ಸ್, ಈ ನಕಲಿ ಪ್ರಾಡಕ್ಟ್ಗಳನ್ನು ಮಾತ್ರ ಯೂಸ್ ಮಾಡಬಾರ್ದು. ಇನ್ನೊಂದು ಎಕ್ಸ್ಪೈರ್ಡ್ ಪ್ರಾಡಕ್ಟ್ಸ್, ಇದು ಮೂರನ್ನು ನೀವು ನೆನಪಿಟ್ಕೊಂಡ್ರೆ ಐ ಮೇಕಪ್ ಮಾಡ್ಕೊಳ್ಳಿ, ಮಾಡ್ಕೋಬಾರ್ದು ಅಂತ ಇಲ್ಲ, ಬಟ್ ಮತ್ತೆ ಒಂದು ನಿರ್ದಿಷ್ಟವಾದ ಸಮಯದಲ್ಲಿ ಉಪಯೋಗಿಸಿ ಅದನ್ನ ಕ್ಲೀನ್ ಮತ್ತೆ ಅದನ್ನ ತೆಗೆಯೋದು ಒಳ್ಳೇದು. ಇದು ಐಬ್ರೋ ರಿಲೇಟೆಡ್ ಏನಾದರೂ ಇದೆಯಾ ಡಾಕ್ಟರ್? ಐಬ್ರೋ ಮಾಡಿಸ್ಕೊಳ್ಳಿ, ತೊಂದರೆ ಇಲ್ಲ. ಹಾಂ, ಮಾಡಿಸ್ಕೊಳ್ಳೋದಲ್ಲ, ಕಣ್ಣಿಗೆ ಅದು ಎಷ್ಟು ಆ್ಯಕ್ಚುಲಿ ಕೊಡುತ್ತೆ ಅಂತ. ಹೌದು, ದೇವರು ಮಾಡಿರೋದು ಪ್ರೊಟೆಕ್ಷನ್ಗೋಸ್ಕರ. ಅದನ್ನು ಮುಂಚಿನ ಕಾಲದಲ್ಲಿ ನೋಡಿದ್ರೆ ದೊಡ್ಡ ದೊಡ್ಡ ಲ್ಯಾಶಸ್ ಇರ್ತಿತ್ತು, ಅದು ಬೆವರು ಬಂದರೆ ಅಥವಾ ಮಳೆ ಬಂದರೆ ಅದು ಪ್ರೊಟೆಕ್ಷನ್ ಥರ, ಅದು ಇಲ್ಲಿಂದ ನೀರು ಕೆಳಗಡೆ ಹೋಗ್ತಿತ್ತು. ಬಟ್ ಇವಾಗ ನಾವೆಲ್ಲ ಅದನ್ನು ಶೇಪ್ ಮಾಡಿಕೊಂಡು ನೀಟಾಗಿ, ಅದರಿಂದ ಏನಾದರೂ ತೊಂದರೆ ಡಾಕ್ಟರ್? ನಾವು ಜನಸಾಮಾನ್ಯರು ಮಾಡುವ ಸಾಮಾನ್ಯ ತಪ್ಪುಗಳಲ್ಲಿ ಇದು ಒಂದು ಅಂತ, ಇದು ಸರಿನಾ ಇಲ್ಲವೋ ಅಂತ ನೀವು ಹೇಳಿ. ರೆಗ್ಯುಲರ್ ಚೆಕಪ್ ಅಂದರೆ ನಿರ್ದಿಷ್ಟವಾಗಿ ಒಂದು ಇಷ್ಟು ತಿಂಗಳಿಗೆ ಒಂದ್ಸಲ ಅಥವಾ ವರ್ಷಕ್ಕೊಂದ್ಸಲ ತಪಾಸಣೆಗೆ ಬನ್ನಿ ಅಂತ ಹೇಳ್ತಾರೆ, ಆದರೂ ನಾವು ಸುಮಾರು ಜನ ಹೋಗಲ್ಲ. ಸೊ ಇದು ಒಂದು ತಪ್ಪ. ಹೌದಮ್ಮ, ಏನಾಗುತ್ತೆ ಅಂದರೆ ನಾವು ರೆಗ್ಯುಲರ್ ಚೆಕಪ್ ವರ್ಷಕ್ಕೊಂದ್ಸಲ ಬನ್ನಿ ಅಂತ ಹೇಳ್ತೀವಿ. ಈಗ ಒಂದು ಕೆಲವ್ರು ಏನು ಮಾಡ್ತಾರೆ, ಒಂದ್ಸಲ ನಾವು ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಅದೇ ಪ್ರಿಸ್ಕ್ರಿಪ್ಷನ್ ಹೋಗ್ಬಿಟ್ಟು ಮಾಡಿಸ್ತಾನೇ ಇರ್ತಾರೆ. ಬಟ್ ನಾನು ಹೇಳಿದ್ರೆ ಗ್ಲಾಸ್ ಪ್ರಿಸ್ಕ್ರಿಪ್ಷನ್, ಕರ್ನಾಟಕ ಪ್ರಿಸ್ಕ್ರಿಪ್ಷನ್, ನಾವೇನು ನಂಬರ್ ಬರ್ಕೊಟ್ಟಿರ್ತೀವಲ್ಲ, ಆ ನಂಬರ್ ಚೇಂಜ್ ಆಗೋ ಸಾಧ್ಯತೆ ಇದೆ. ನಾನು ಹೇಳಿದ್ನಲ್ಲ, 40 ಇಯರ್ಸ್ ಆದ ನಂತರನೂ ಚೇಂಜ್ ಆಗ್ತಾ ಇರುತ್ತೆ. ನಾನು 40 ಕೊಟ್ಟಿದ್ದು 50 ವರ್ಷಕ್ಕೆ ಕೆಲಸ ಮಾಡಲ್ಲ, ಅಥವಾ 50 ಕೊಟ್ಟಿದ್ದು 60 ವರ್ಷಕ್ಕೆ ಕೆಲಸ ಮಾಡಲ್ಲ. ವರ್ಷಕ್ಕೊಂದ್ಸಲ ಬರಬೇಕು. ಒಂದು ರೆಗ್ಯುಲರ್ ಶುಗರ್ ಇಲ್ಲ, ಪ್ರೆಷರ್ ಇಲ್ಲ, ಬೇರೆ ಯಾವ ತೊಂದರೆನೂ ಇಲ್ಲ ಅಂದರೆ ವರ್ಷಕ್ಕೊಂದ್ಸಲ ಬಂದು ನಡೆಯುತ್ತೆ. ಬಟ್ ಶುಗರ್ ಇದ್ದವರು ಅಟ್ಲೀಸ್ಟ್ ಒಂದು ಎವ್ರಿ 6 ಮಂತ್ಸಿಗೆ ಬಂದು ಒಂದ್ಸಲ ಕಣ್ಣು ಚೆಕಪ್ ಮಾಡಿಸ್ಕೋಬೇಕು. ನಾವು ಡ್ರಾಪ್ಸ್ ಹಾಕಿಬಿಟ್ಟು ಕಣ್ಣಿನ ನರದ ಪರೀಕ್ಷೆ ಮಾಡಬೇಕು. ಈಗ ಜಾಸ್ತಿಯಾಗಿ ಕೆಲವರು ಕನ್ನಡಕ ಅಂಗಡಿಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸ್ಕೋತಾರೆ. ಕನ್ನಡಕ ಅಂಗಡಿಗೆ ಹೋಗ್ಬಿಟ್ಟು ಟೆಸ್ಟ್ ಮಾಡಿಸೋದು ಅಥವಾ ಈ ಟೆಸ್ಟ್ಗಳಲ್ಲಿ ಏನಾಗುತ್ತೆ ಅಂದರೆ ಕಣ್ಣಿನ ಪವರ್ ಪ್ರಿಸ್ಕ್ರಿಪ್ಷನ್ ಮಾತ್ರ ಟೆಸ್ಟ್ ಆಗುತ್ತೆ. ಕಣ್ಣಲ್ಲಿ ಎಷ್ಟು ಪವರ್ ಇದೆ, ನಂಗೆ ಗ್ಲಾಸ್ ಬೇಕು ಅಂತ ಮಾತ್ರ ಟೆಸ್ಟ್ ಆಗುತ್ತೆ. ಬೇರೆ ಕಣ್ಣಿನ ತೊಂದರೆಗಳು ಯಾವುದು ಟೆಸ್ಟ್ ಆಗಲ್ಲ. ಸೊ ಅದಕ್ಕೆ ಹಾಸ್ಪಿಟ್ಲಿಗೆ ಬಂದು ಟೆಸ್ಟ್ ಮಾಡಿಸ್ಕೊಳ್ಳೋದೇ ಒಳ್ಳೆಯದು. ಅಂದರೆ ಡಾಕ್ಟರ್, ಇವಾಗ ಫಸ್ಟು ನಾವು ಕನ್ನಡಕ ಹಾಕ್ಲಿ ಬಿಡ್ಲಿ ಪ್ರತಿ ವರ್ಷ ಚೆಕ್ ಬರ್ಬೇಕು. ಹೌದು, ಅದು ಎಲ್ಲರೂ ಮಾಡಿ. ಏನು ಸಣ್ಣ ಸಣ್ಣ ತೊಂದರೆ, ಈಗ ಗ್ಲಾಕೋಮಾ ಅಂತ ಒಂದು ಕಾಯಿಲೆ ಇದೆ, ಕಣ್ಣಲ್ಲಿ ಪ್ರೆಷರ್ ಜಾಸ್ತಿ ಆಗುವಂಥದ್ದು ಕಾಯಿಲೆ. ಈಗ ಅದಕ್ಕೆ ಜಾಸ್ತಿಯಾಗಿ ಸಿಂಪ್ಟಮ್ ಇರಲ್ಲ, ಸಿಂಪ್ಟಮ್ ಬರೋ ಅಷ್ಟರಲ್ಲಿ 60-70% ತೊಂದರೆ ಬಂದಿದ ನಂತರನೇ ಸಿಂಪ್ಟಮ್ ಬರೋದು. ಅದರಲ್ಲಿ ದೃಷ್ಟಿ ಕಮ್ಮಿ ಆಗ್ತಾ ಹೋಗುತ್ತೆ. ಏನಾಗುತ್ತೆ, ಸೈಡ್ ದೃಷ್ಟಿ ಕಮ್ಮಿ ಆಗುತ್ತೆ. ಸೊ ಗೊತ್ತಾಗಲ್ಲ, ಸೊ ತಾನಾಗ ಗೊತ್ತಾಗೋ ಅಷ್ಟರಲ್ಲಿ ತುಂಬಾನೇ ದೃಷ್ಟಿ ಕಮ್ಮಿ ಆಗಿರುತ್ತೆ. ಸೊ ರೆಗ್ಯುಲರ್ ಚೆಕಪ್ 40 ಇಯರ್ಸ್ ಆದ ನಂತರ ಅಟ್ಲೀಸ್ಟ್ ರೆಗ್ಯುಲರ್ ಆಗಿ ವರ್ಷಕ್ಕೊಂದ್ಸಲ ಬಂದು ಚೆಕಪ್ ಮಾಡಿಸ್ಕೋಬೇಕಾಗುತ್ತೆ. ಅಂದ್ರೆ ನಮಗೆ ತೊಂದರೆ ಇರ್ಲಿ ಬಿಡ್ಲಿ ಚೆಕಪ್ ಅಂದ್ರೆ ಪ್ರತಿ ವರ್ಷ ಚೆಕಪ್ ಮಾಡಿಸೋದು ಉತ್ತಮ. ಮಾಡಿಸ್ಲಿಲ್ಲ ಅಂದ್ರೆ ಅದು ನಾವಾಗ ನಾವೇ ಮಾಡ್ಕೊಳ್ಳೋ ತಪ್ಪು. ಕರೆಕ್ಟ್. ಕನ್ನಡಕ ವಿಷಯದಲ್ಲಿ ಮಾಡುವಂತ ತಪ್ಪುಗಳು ಏನು? ಹೌದು. ಸೊ ಈವಾಗ ನಾವು ಫಸ್ಟ್ ಜಾಸ್ತಿಯಾಗಿ ಪ್ರಿಸ್ಕ್ರಿಪ್ಷನ್ ಕೊಡೋದು ಮಗುಗೆ ಅಂತ ಎಣಿಸ್ಕೊಳ್ಳಿ. ಒಂದ್ ಮಗುಗೆ 1-4 ವರ್ಷ ಇದೆ, ಟೆಸ್ಟಿಗೆ ಕರ್ಕೊಂಬಂದಿದ್ದಾರೆ, ಕನ್ನಡಕ ಪವರ್ ಬಂದಿದೆ, ಕೊಟ್ಬಿಡ್ತೀವಿ. ಅವರು ಕಣ್ಣು ಗ್ರೋತ್ ಆ ಟೈಮಲ್ಲಿ ತುಂಬ ಸಿಗ್ನಿಫಿಕೆಂಟ್ ಆಗಿ ಆಗ್ತಾ ಇರುತ್ತೆ. 6 ತಿಂಗಳಿಗೂ ಪವರ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತು ಮಕ್ಕಳಲ್ಲಿ 0.5 ಚೇಂಜ್ ಆದ್ರೂ ಗ್ಲಾಸ್ ಪವರ್ ಚೇಂಜ್ ಮಾಡಬೇಕಾಗತ್ತೆ. ಅಲ್ಲಿ ಎವ್ರಿ 6 ಮಂತ್ಸ್ ಟು 1 ಇಯರ್ ಬರಬೇಕು. 40 ವರ್ಷದ ನಂತರ ಎವ್ರಿ 2-3 ಇಯರ್ಸಿಗೆ ನಮ್ಮ ಗ್ಲಾಸ್ ಪವರ್, ಹತ್ರ ದೃಷ್ಟಿ ಪವರ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಅದನ್ನು ಸಹ ಟೆಸ್ಟ್ ಮಾಡಿಕೊಂಡು ಹಾಕೋಬೇಕಾಗತ್ತೆ. ತುಂಬಾ ಫ್ರೀಕ್ವೆಂಟ್ ಆಗಿ ಗ್ಲಾಸ್ ಪವರ್ ಚೇಂಜ್ ಆಗ್ತಾ ಇದೆ. ನಾನು ಗ್ಲಾಸ್ ಹಾಕೊಂಡ್ರೆ ನನ್ಗೆ ಸ್ವಲ್ಪ ಸ್ವಲ್ಪ ಕಾಣಿಸ್ತಾ ಇದೆ, ನನ್ನ ಗಂಡನ ಗ್ಲಾಸ್ ಹಾಕೊಂಡ್ರೆ ನನಗೆ ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ರಾಂಗ್ ಪ್ರಿಸ್ಕ್ರಿಪ್ಷನ್ ಹಾಕ್ಕೊಳ್ತಾ ಇದ್ದಾರೆ. ಸೊ ಅಂಥವರು ಆದಷ್ಟು ಬೇಗ ಬಂದು ತೋರಿಸ್ಕೊಂಡು ಪವರ್ ಚೇಂಜ್ ಮಾಡ್ಕೋಬೇಕಾಗತ್ತೆ. 60 ಇಯರ್ಸ್ ಆದ ನಂತರ ಏನು ಹೇಳ್ತಾರೆ, ಗ್ಲಾಸ್ ಪವರ್ ತುಂಬಾ ಫ್ರೀಕ್ವೆಂಟಾಗಿ ಚೇಂಜ್ ಆಗ್ತಾ ಇರುತ್ತೆ. 6 ಮಂತ್ಸ್ ಪವರ್ ಸ್ಟಾರ್ಟ್ ಆಯಿತು ಅಂದರೆ ಸ್ವಲ್ಪ ಟೈಮು ಗ್ಲಾಸ್ ಹಾಕ್ಕೊಂಡು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. 1-2 ವರ್ಷ ಹಂಗೆ ತಳ್ಬೋದು ಕೆಲವ್ರಿಗೆ, ಆದರೂ ಬರಲ್ಲ. ಟೆಸ್ಟಿಗೆ ಬನ್ನಿ ಅಂತ ಹೇಳಿರ್ತೀವಿ, ಆದರೂ ಬಂದಿಲ್ಲ. ಅದರ ಜೊತೆ ಡಾಕ್ಟರ್, ಗ್ಲಾಸ್ ಹಾಕಿ ಅಂತ ಹೇಳಿರ್ತೀರ, ರೆಗ್ಯುಲರ್ ಆಗಿ ಹಾಕೋದೇ ಇಲ್ಲ, ಅದು ವೆರಿ ಕಾಮನ್ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈಗ ಯಾವ ರೀತಿ ಏನಾಗ್ತದೆ, ಕೆಲಸ ಹೇಗಾಗ್ಬಿಟ್ಟಿದೆ ಅಂದರೆ ಸ್ಕ್ರೀನ್, ಐಟಿಯವ್ರು ಜಾಸ್ತಿಯಾಗಿ ಸ್ಕ್ರೀನಲ್ಲಿ ಕೆಲಸ ಮಾಡ್ತಾರೆ. ಸೊ ದೂರದ್ದು ನೋಡುವ ಅವಶ್ಯಕತೆನೇ ಬರ್ತಾ ಇಲ್ಲ, ಎಲ್ಲ ಹತ್ರ ಕಾಣಿಸ್ತಾ ಇರುತ್ತೆ. ಗ್ಲಾಸ್ ಇಂದನೂ ಕಾಣಿಸ್ತಾ ಇರುತ್ತೆ, ಬಟ್ ಪವರ್ ಇದೆ. ನೀವು ಗ್ಲಾಸ್ ಹಾಕದೆ ನೀವು ಏನು ಕೆಲಸ ಮಾಡ್ತೀರಿ, ಕಾಣಿಸ್ತಾ ಇರ್ಬೋದು ಬಟ್ ಸ್ಟ್ರೈನ್ ಆಗ್ತಾ ಇರುತ್ತೆ ಕಣ್ಣಿಗೆ. ಸೊ ಅದರಿಂದ
ಕಣ್ಣಲ್ಲಿ ಎಸ್ಥೆನೋಪಿಕ್ ಸಿಂಪ್ಟಮ್ಸ್ ಅಂತ ಬರುತ್ತೆ, ಗೊತ್ತಾಗ್ತಾ ಇರುತ್ತೆ ನೋವು ಬರುತ್ತೆ, ನಾನು ಸಿಸ್ಟಮ್ ಯೂಸ್ ಮಾಡೋದ್ ನಿಮಿತ್ತ ಬರ್ತಾ ಇದೆ ಅಂತ. ಸಿಸ್ಟಮ್ ಮೇಲ್ಗಡೆ ಒಂದ್ ಪದರ್ ಹಾಕೋಬಹುದು, ಆಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಅಂತಾನು ಹಾಕೋಬಹುದು, ಗ್ಲಾಸ್ ಮೇಲೂ ಹಾಕೋಬಹುದು, ಸಿಸ್ಟಮ್ಗೂ ಹಾಕೋಬಹುದು, ಅದರಿಂದ ರೇಡಿಯೇಷನ್ಸ್ ಕಮ್ಮಿ ಆಗುತ್ತೆ ಬರೋದು. ಇಲ್ಲ ಗ್ಲಾಸ್ ಪ್ರಿಸ್ಕ್ರಿಪ್ಷನ್ ನಾವು ಕೊಟ್ಟಿದೀವಿ ಅಂದ್ರೆ ಈವನ್ ಕಾಣಿಸ್ತಾ ಇದ್ರು ಹತ್ರದ್ದು ಗ್ಲಾಸ್ ಹಾಕೊಂಡೆ ಕೆಲಸ ಮಾಡಬೇಕು. ಇದ್ರ ಜೊತೆ ಡಾಕ್ಟರ್, ಕೆಲವರು ಸ್ಟೈಲ್ಗೋಸ್ಕರ ಯಾವುದೋ ಒಂದು ಕಡಿಮೆ ರೇಟಿಗೆ ಸಿಗುತ್ತೆ ಗ್ಲಾಸು, ಗಾಗಲ್ಸ್ ಇರ್ಬೋದು ಅಥವಾ ಹೊರಗಡೆ ಸುತ್ತಾಡಕ್ ಇರ್ಬೋದು, ಯಾವುದೋ ಒಂದು ಹಾಕೊಂಡು ಬಿಡ್ತಾರೆ ಗ್ಲಾಸು. ಸನ್ಗ್ಲಾಸ್ ಅಲ್ಲಿ ಮೇನ್ ಏನಂದ್ರೆ ನಮ್ಗೆ ಯು ವಿ ಪ್ರೊಟೆಕ್ಷನ್ ಬೇಕು. ನಾವು ಹಾಕೋದು ಯಾಕೆ ಯು ವಿ ಪ್ರೊಟೆಕ್ಷನ್ಗೆ? ಸೊ ಒಂದ ಆ ಗ್ಲಾಸ್ ಅಲ್ಲಿ ಯು ವಿ ಪ್ರೊಟೆಕ್ಟೆಡ್ ಕೋಟಿಂಗ್ ಇರಬೇಕು, ಇಲ್ಲ ಅದನ್ನ ಪೋಲರೈಡ್ ಗ್ಲಾಸಸ್ ಅಂತ ಹೇಳ್ತೀವಿ. ಸೊ ಬ್ರ್ಯಾಂಡೆಡ್ ತಗೊಳೋದು ಒಳ್ಳೇದು. ಈ ಎಷ್ಟರ ಮಟ್ಟಿಗೆ ಕಲರ್ ಇರ್ಬೋದು, ಈಗ ನಮ್ಗೆ ಹೆಂಗೆ ನಾರ್ಮಲ್ ಗ್ಲಾಸಸ್ ಅಲ್ಲೂ ಕಲರ್ ಚೇಂಜ್ ಮಾಡೋದು, ಸುಮ್ಮನೆ ಕಲರ್ ಮಾತ್ರ ಇರ್ಬೋದು ಆ ಗ್ಲಾಸ್ ಅಲ್ಲಿ, ಪ್ರೊಟೆಕ್ಷನ್ ಇದೆಯೋ ಇಲ್ವೋ ಅಂತ ಗೊತ್ತಿರಲ್ಲ. ಸೊ ನೋಡಿಕೊಂಡು ಕರೆಕ್ಟ್ ಅಂಗಡಿಯಲ್ಲಿ ಬಂದ್ಬಿಟ್ಟು ಬ್ರ್ಯಾಂಡೆಡ್ ತಗೊಳೋದು ಒಳ್ಳೇದು. ಸನ್ ಗ್ಲಾಸಸ್ ಅಲ್ಲಿ ಸನ್ ಗ್ಲಾಸ್ ಪ್ರೊಟೆಕ್ಷನ್ಗೋಸ್ಕರ ಹಾಕೊಳ್ಳೋದಾದ್ರೆ ಖಂಡಿತವಾಗಿ ಟೆಸ್ಟ್ ಮಾಡಿಸ್ಕೊಂಡು ಹಾಕೋಬೇಕಾಗತ್ತೆ. ಈಗಿನ ಕಾಲದಲ್ಲಿ ಏನಾಗುತ್ತೆ, ನಮ್ಮ ಕನ್ನಡಕ ಪವರ್ ಇರುತ್ತೆ, ಬಟ್ ನೀವು ನಾರ್ಮಲ್ ಆಗಿ ತಗೊಳ್ಳೋ ಗ್ಲಾಸಸ್ ಅಲ್ಲಿ ಪವರ್ ಇರಲ್ಲ ಸನ್ ಗ್ಲಾಸಸ್ ಅಲ್ಲಿ. ನೀವಾಗ ಕನ್ನಡಕ ಅಂಗಡಿಗೆ ಬಂದು ಮಾಡಿಸ್ಕೊಂಡ್ರೆ ಆ ಪೋಲರೈಡ್ ಗ್ಲಾಸ್ ಅಲ್ಲೂ ನಿಮ್ಗೆ ಎಷ್ಟು ಪವರ್ ಇದೆಯೋ ಅದನ್ನ ಹಾಕಿಸ್ಕೊಂಡು. ಹೌದು, ಮತ್ತೆ ಈಗ ರಾತ್ರಿ ಇದು ಟ್ರಾವೆಲಿಂಗ್ಗೆ ಲೈಟು ಮುಂದ್ಗಡೆಯಿಂದ ತುಂಬಾ ತೀಕ್ಷ್ಣವಾಗಿ ಕಣ್ಣಿಗೆ ಬೀಳ್ತಾ ಇರುತ್ತೆ ಡಾಕ್ಟರ್, ಇದರಿಂದ ಹೆಂಗೆ ನಾವು ರಕ್ಷಣೆ ಪಡಿಬಹುದು? ಅದು ಕಾಮನ್ ಕಾಸಸ್ ಏನು, ಅದು ಯಾಕೆ ಬರ್ತಾ ಇದೆ ಅಂತ ಫಸ್ಟ್ ತಿಳ್ಕೊಬೇಕಾಗತ್ತೆ. ಒಂದು ಒರೆದು ಅರ್ಲಿ ಸಿಂಪ್ಟಮ್ ಅದು ಗ್ಲೇರ್, ಮುಂದ್ಗಡೆಯಿಂದ ಬರೋ ವೆಹಿಕಲ್ಸ್ಗೆ ನಮ್ಮ ಕಣ್ಣು ಬಿಡಕ್ ಆಗ್ತಾ ಇಲ್ಲ ಅಂದ್ರೆ ಒಂದು ಕಣ್ಣು ಡ್ರೈ ಆಗಿರುತ್ತೆ, ಕಣ್ಣಲ್ಲಿ ಡ್ರೈನೆಸ್ ಇರುತ್ತೆ. ಇನ್ನೊಂದು ನಮ್ಮ ಕಣ್ಣಲ್ಲಿ ಪೊರೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅರ್ಥ, ವಯಸ್ಸಿಗೆ ನೋಡಿಕೊಂಡು ನಮ್ಗೆ ಗೊತ್ತಾಗುತ್ತೆ. ಇಲ್ಲ ನಮ್ಮ ನಾರ್ಮಲ್ ಈಗ ಸ್ಕ್ರೀನ್ ನೋಡಿದವ್ರು ಜಾಸ್ತಿಯಾಗಿ ನಾವು ಕಾಮನ್ ಆಗಿ ನೋಡ್ತೀವಿ ಅಂದರೆ ತುಂಬ ಹೊತ್ತು ಸ್ಕ್ರೀನ್ ನೋಡ್ಕೊಂಡು ಕೆಲಸ ಮಾಡೋರು ನೈಟಲ್ಲಿ ಬರೋವಾಗ ಏನಾಗುತ್ತೆ, ಅವ್ರ ಕಣ್ಣಿಗೆ ಹತ್ರ ನೋಡಿ ನೋಡಿ ಫೋಕಸ್ ಆಗಿರುತ್ತೆ, ಅದರಿಂದನೂ ಇರ್ಬೋದು. ಸೊ ಒಂದ ಲೂಬ್ರಿಕೇಟಿಂಗ್ ಐಡ್ರಾಪ್ ಅಂತ ಕೊಡ್ತೀವಿ, ಡ್ರೈ ಐ ಆಗಿರುತ್ತೆ, ಕಣ್ಣಲ್ಲಿ ತೇವಾಂಶ ಕಮ್ಮಿ ಆಗಿರುತ್ತೆ. ಸೊ ತೇವಾಂಶ ಕೊಡಬೇಕು ಮೇಲಿಂದ, ಆವಾಗ ಆ ಗ್ಲೇರ್ ಸ್ವಲ್ಪ ಕಮ್ಮಿ ಆಗುತ್ತೆ. ಹೌದು, ಒಂದು ಇಲ್ಲ ಗ್ಲಾಸ್ ಪ್ರಿಸ್ಕ್ರಿಪ್ಷನ್ ಇದೆ ಅಂತ ಎಣಿಸ್ಕೊಳ್ಳಿ, ಅದ್ರ ಮೇಲೆ ಎ ಆರ್ ಸಿ ಕೋಟಿಂಗ್ ಅಂತ ಬರುತ್ತೆ, ಒಂದು ಆಂಟಿ ರಿಫ್ಲೆಕ್ಟಿವ್ ಕೋಟಿಂಗ್ ಹಾಕೊಂಡ್ರು ಸ್ವಲ್ಪ ರಿಫ್ಲೆಕ್ಷನ್ಸ್ ಕಮ್ಮಿ ಆಗುತ್ತೆ. ಇಲ್ಲ ಗ್ಲಾಸ್ ಪ್ರಿಸ್ಕ್ರಿಪ್ಷನ್ ನನ್ನ ಹತ್ರ ಇಲ್ಲ, ನನ್ಗೆ ನನ್ನ ಕಣ್ಣೆಲ್ಲ ನನ್ಗೆ ನಾರ್ಮಲ್ ಇದೆ ಅಂದ್ರೂ ಪ್ಲೇನ್ ಗ್ಲಾಸ್ ಮಾಡಿಸ್ಕೊಂಡು ಅದನ್ನ ಎ ಆರ್ ಸಿ ಕೋಟಿಂಗ್ ಹಾಕಿಸ್ಕೋಬಹುದು, ಅದು ರಾತ್ರಿ ಡ್ರೈವಿಂಗ್ ಮಾಡಲು ಹಾಕೋಬಹುದು. ಹೌದು ಡಾಕ್ಟರ್, ಇಷ್ಟೊತ್ತು ನಿಮ್ಮ ಬಿಡುವು ಇಲ್ಲದ ಸಮಯದಲ್ಲೂ ಸಹ ನಮಗಾಗಿ ಬಿಡು ಮಾಡ್ಕೊಂಡ್ಬಂದು ನೀವು ನಮ್ಗೆ ಕಣ್ಣಿನ ವಿಷಯದಲ್ಲಿ ಸಾಮಾನ್ಯವಾಗಿ ನಾನು ಏನೆಲ್ಲ ತಪ್ಪುಗಳನ್ನು ಮಾಡ್ತೀವಿ ಅನ್ನೋದ್ರ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ಟಿದ್ದೀರಾ. ನಿಮಗೂ ಮತ್ತು ನಾರಾಯಣ ನೇತ್ರಾಲಯ ಸಂಸ್ಥೆಗೂ ನಮ್ಮ ವಾಹಿನಿಯ ಪರವಾಗಿ ಮತ್ತು ಪ್ರೇಕ್ಷಕರ ಪರವಾಗಿ ತುಂಬಿರೋದೇ ಧನ್ಯವಾದಗಳು. ವೀಕ್ಷಕರೇ, ಇವತ್ತಿನ ನಮ್ಮ ಆಯುಷ್ಮಾನ್ ಭವ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ವಿ. ನಮ್ಮ ಮುಂದಿನ ಆಯುಷ್ಮಾನ್ ಭವ ಸರಣಿಯಲ್ಲಿ ಇದೇ ರೀತಿ ಇನ್ನೊಬ್ಬ ತಜ್ಞ ವೈದ್ಯರ ಜೊತೆ ಮತ್ತೊಂದು ವಿಷಯವಾಗಿ ಚರ್ಚೆ ಮಾಡೋಣ. ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಕ್ಕೆ ತಮಗೆಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.